ಆತ್ಮೀಯ ಪತ್ರಿಕಾ ಮಿತ್ರರೇ, ಈಕೆ ದಾವಣಗೆರೆ ಜಿಲ್ಲಾ ಘಟಕದಿಂದ ಕನ್ನಡಿಗರ ಜನಜಾಗೃತಿ ಜಾಥಾ ನಗರದಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಿಲ್ಲೆಯಲ್ಲಿ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗಡಿಯ ಮುಗ್ಗಟ್ಟುಗಳಿರ್ಬೋದು, ಪೆಟ್ರೋಲ್ ಬಂಕ್ಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಇನ್ನೂ ಅನೇಕ ಸಂಸ್ಥೆಗಳು, ಬ್ಯಾಂಕುಗಳಿರ್ಬೋದು, ಸರ್ಕಾರ ಆದೇಶ ನೀಡಿದೆ 60-40 ಅನುಪಾತದಲ್ಲಿ. ಅದನ್ನು ಆದೇಶವನ್ನು ಹೊರಡಿಸಿದ್ರೂ ಸಹ ಕಾಟಾಚಾರದ ಕನ್ನಡಿಗರು, ಹೊರ ರಾಜ್ಯದ ಕನ್ನಡಿಗರು ಇನ್ನೂ ಆಂಗ್ಲ ಭಾಷೆಯಲ್ಲೇ ಹಾಕಿದ್ದಾರೆ. ನಮ್ಮ ಕನ್ನಡಿಗರೇ ಇನ್ನೂ ಆಂಗ್ಲ ಭಾಷೆಯಲ್ಲೇ ಹಾಕಿದ್ದಾರೆ. ಅದಕ್ಕೆ ಏನು ಸರ್ಕಾರ ಏನು ಇಲ್ಲಾಂದರೆ ರಕ್ಷಣೆ ವೇದಿಕೆ ಎಂದೋ ಕಿತ್ತಾಕ್ತಿದ್ವಿ. ಸರ್ಕಾರನೇ ಫೆಬ್ರವರಿ 28 ಗಡುವು ಕೊಟ್ಟಿದೆ. ಆ ಗಡುವಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ. 28 ಒಳಗಾಗಿ ಎಲ್ಲ ನಾಮಫಲಕಗಳು ಕನ್ನಡದಲ್ಲೇ ಆಗಬೇಕು. ಕನ್ನಡ ಆಗಲಿಲ್ಲ ಅಂದರೆ ಅಂಥ ನಾಮಫಲಕಗಳನ್ನು ಕಿತ್ತಾಕುವಂಥ ಕೆಲಸ ಮಾಡ್ತೇವೆ. ಮಹಾನಗರ ಪಾಲಿಕೆಯ ಆಯುಕ್ತರು ಆದೇಶ ಮಾಡಿದ್ರೂ ಸಹ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಶಾಮೀಲಾಗಿ ಅಂಥ ಮಾಲೀಕರ ಜೊತೆ ಶಾಮೀಲಾಗಿ ಇನ್ನೂ ತಗ್ಸೋದಕ್ಕೆ ಮೀನಮೇಷ ಎಣಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ಕಚೇರಿಗೆ ಬೀಗ ಹಾಕುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನದಲ್ಲಿ ಮಾಡುತ್ತೆ ಅಂತ ಎಚ್ಚರಿಕೆ ಕೊಟ್ಟು ಅದಕ್ಕೂ ಸರಿ ಹೋಗಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಿನಲ್ಲಿ ನಡೆದಂಥ ಹೋರಾಟ ಏನಿದೆಯಾ ಅದೇ ರೀತಿಯ ಹೋರಾಟ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕಾಟಾಚಾರದ ಕನ್ನಡಿಗರಿಗೆ, ಹೊರ ರಾಜ್ಯದ ಕನ್ನಡಿಗರಿಗೆ, ಬ್ಯಾಂಕ್ ಸಂಸ್ಥೆಗಳಿಗೆ,
ಮತ್ತು ಶಾಲಾ ಕಾಲೇಜು ಸಂಸ್ಥೆಗಳಿಗೆ ಅಂಗಡಿ ಮುಂಗಟ್ಟು ಮಾಲೀಕರಿಗೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ.